ಯಾರೇ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡಿದ್ರು ಮನಸ್ಸಿಗೆ ತುಂಬಾ ಹಿತ ಆಗುತ್ತೆ. ಇನ್ನು ಓದೋದು ಓದಿನ ಸುತ್ತ ಬೇರೆ, ಓದೋ ಸುತ್ತ ಒಂದು ಅಂತ ಒಂದಿರುತ್ತೆ. ಆ ಕನ್ನಡ ಎಲ್ಲೂ ಈಗ ನಾನು ತುಂಬಾ ಬೆನ್ನಕ್ಕೆ ಬಿಡ್ತಿದ್ದೆ ಒಂದು 4-8 ವರ್ಷಗಳಿಂದ. ಇದೇ ಭೂಮಿ ಸರ್ ಜೊತೆಗೆ ಧಾರವಾಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಪ್ರಶ್ನೆನೂ ಕೇಳಲ್ಪಡ್ತೇನೆ, ಈ ಮಹಾಪ್ರಾಣಿಗಳನ್ನೆಲ್ಲ ಕಿತಾಕ್ ಕೊಡ್ಬೇಕು ಅಂತ ಒಂದು ಧರಾವು ಹೊರಡಿಸಲಾಗ್ತಿದೆ, ಏನಂತೇಳಿ ಮಾತಿಗೆ ಅಂತ ನನಗೆ ಅರ್ಥವೇ ಆಗ್ಲಿಲ್ಲ. ಬಂದವರು ಮಾತಾಡ್ರಪ್ಪ, ಬರದೇ ಇದ್ದವ್ರು ಬಿಟ್ಟು ಮಾಡಿ, ಯಾಕಂದ್ರೆ ನಾವು ಜಬರ್ದಸ್ತಿ ಮಾಡಕ್ ಆಗುದಿಲ್ಲ. ಈಗ ಎಷ್ಟೋ ಜನ ಭಾಷೆ ಅಂತ ಭಾಷೆ ಶಂಕರ ಶರಣ ಹೇಳ್ತಾರೆ, ಭಾಷೆ ಅಂತಾರೆ, ಬಟ್ ಅದನ್ನ ಹೇಳ್ಬೇಕಷ್ಟೇ, ಅದನ್ನ ಬಿಟ್ಟು ಬಿಟ್ಟು ಆ ಪದವನ್ನೇ ಬಿಡಂಗಿಲ್ಲ. 3-4-8 ತರ ಹೇಳಿ, ಬಟ್ ಅದೆಲ್ಲವೂ ಕನ್ನಡವೇ. ಮಹಾಪ್ರಾಣ ದಾಖಲೆಯಲ್ಲಿ ಇರ್ತದೆ ಮಾತಲ್ಲಿ, ಅದನ್ನ ಕ್ಷಮಿಸಬಹುದು ಅನ್ನೋದಕ್ಕೆ ಒಂದು ವಾದನ ಈ ನಡುವೆ ನಾನು ತುಂಬಾ ಕಡೆ ಕೇಳ್ಪಡ್ತೇನೆ. ಅದಕ್ಕೆ ನನ್ನ ಮಗಳೇ ಒಂದ್ಸತಿ ನನಗೆ ಎಡವಟ್ ಮಾಡಿಟ್ಬಿಟ್ಟು ಮಧ್ಯರಾತ್ರಿ ಬಾತ್ರೂಮ್ ಹೋಗಕ್ಕೆ ಅವಳಿಗೆ ಭಯ, ಒಂದು 4-5 ವರ್ಷದೊಳಿದ್ದು. ನಾನು ನೀನು ನೀನು ಕರೆಕ್ಟ್ ಕೂಡ ಹೋಗಿ ನಾನು ಇಲ್ಲೇ ಇರ್ತೀನಿ, ನನ್ ಸೋಮಲ್ಲಿ ಕರೆಯುತ್ತೆ ಅನ್ಕೊಂಡು ಇಲ್ಲೇ ಇದೆ ಹೋಗ್ಬೋದು. ಭಯ ಆಗುತ್ತೆ, ನಾನು ಹೇಳಿದೆ ಭಯ ಆಗುತ್ತೆ ನಮ್ಮ ಕನ್ನಡ ಕಡಿಮೆ. ಅದ ತುಂಬಾ ಮುಖ್ಯವಾಗಿ ಹೇಳ್ತು, ಹಂಗಂದ್ರೂ ಭಯ ಆಗುತ್ತೆ. ಅವತ್ತು ನನಗೆ ಪ್ರಾಕ್ಟಿಕಲಿ ಜ್ಞಾನ ಐತೆ, ಯಾರನ್ನೂ ಬೆನ್ನತ್ಕೊಂಡು ಹೋಗಿ ಕನ್ನಡ ನೆಂಟೆ ಮಾತಾಡಿ ಕನ್ನಡ ನೆಂಟೆ ಮಾತಾಡಿ ಅಂತ ಹೇಳೋದು ಬಿಟ್ಟು ನನಗೆ ಬರುತ್ತಾ ಭಯ ಮಹಾಪ್ರಾಣ. ನಾನು ನೆಂಟಿಗೆ ಮಾತಾಡ್ತೀನಿ, ನನ್ನ ಅರೆಪ್ರಜ್ಞಾವಸ್ಥೆಯಲ್ಲೂ ಅವಸ್ಥೆಯಲ್ಲೂ ನಾನು ಕನ್ನಡನ ನೆಂಟಿಗೆ ಮಾತಾಡ್ತೀನಿ. ಇನ್ನೊಬ್ಬರಿಗೆ ಹೇಳಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದು ಏನೋ ಕನ್ನಡ ಮಾತಾಡ್ಲಿ. ಅವ್ರು ಇನ್ನೊಂದು ವಾದ ಕೇಳ್ತೀನಿ, ಕನ್ನಡ ಎಲ್ಲ ಮೂಲೆ ಗುಂಪು ಆಗ್ಬಿಡುತ್ತೆ, ಕನ್ನಡ ಎಲ್ಲ ತುಳು ಸಾಯಿಸ್ಬಿಡ್ತಾರೆ ಹಂಗೆ. ಇದು ಯಾವಾಗ ಭಾಷೆ ಹುಡ್ತೋ ಅವಾಗಿಂದ ಹೇಳ್ತಾ ಇದಾರೆ ಅಂತ ಒಂದು ಅನುಮಾನ. ಇವರೇ ಇವ್ರು ಹೇಳದ ಹಾಗೇನೆ ಡಿಸ್ಟ್ರಿಬ್ಯೂಟರ್ ಕನ್ನಡ ನೆಟ್ಟಿಗೆ ಇದೆ, ಅವ್ರ ಪುಸ್ತಕಗಳನ್ನು ಮಂದಿ ಓದ್ತಿದಾರಲ್ಲ, ಎಲ್ಲ ನೆಟ್ಟಿಗೆ ಇದೆ. ಈ ನೆಲಮಂದಿರ ಈ ಕಡೆ ತುಮಕೂರು ಕಡೆ ದಾಟುತ್ತಿದ್ದಂಗೆ ಆ ಕಡೆ ಎಲ್ಲ ಕಡೆ ಚೆನ್ನಾಗಿ ಕನ್ನಡ ನೆಟ್ಟಿಗೆ ಇದೆ. ಇಲ್ಲಿ ನಾವೇ ಈ 4 ಮಂದಿ ಸದಸ್ಯ ಸೇರಿದಾಗ ಸುಮ್ ಸುಮ್ಮನೆ ಗಾಬರಿ, ಈ ಕರೋನಾ ಥರ ಹೆಚ್ಚಾಗ್ಬಿಟ್ಟಿದೆ ಅಂತ ಆ ಏರಿಯಲ್ಲಿ ಓಡ್ಬಿಡಿ ಅಂತ. ಇನ್ನು ಇವತ್ತು ನಾನು ಯಾವಾಗಿಂದ ಕೇಳಿದೀನಿ ಕನ್ನಡ ಇದಕ್ಕಿಂತ ನೆಟ್ಟಿಗೆ ಇನ್ನೇನು ಇರುತ್ತೆ. ನಮ್ಗೆ ನಿಮ್ಗೆಲ್ಲ ಮನೆಯಲ್ಲಿ ಮಕ್ಕಳು ಕನ್ನಡನೇ ಮಾತಾಡ್ತಾರೆ, ಹೋಗಿ ಬದುಕಿದ್ರೆ ಒಂದು 70-80 ವರ್ಷ ಬದುಕ್ತವೆ ಅಂದ್ರೆ ಅವ್ ಎರಡು ಮಕ್ಕಳೇ ಮಾತಾಡ್ಲಿ ಬಿಡಿ, ಇಲ್ಲ ಒಂದು ಇಡೀ ಸ್ಕೂಲ್ ಮಾತಾಡ್ಲಿ ಕನ್ನಡನ. ಅದ್ರ ಪಾಡಿಗದ್ ನೆಟ್ಟಿಗಿರುತ್ತೆ, ಅದ್ರ ಪಾಡಿಗದ್ ಏನನ್ನೋ ನಿಮ್ಗೆ ಈ ತರದ ಪುಸ್ತಕಗಳನ್ನ ಬರ್ತಾರೆ. ನಾವು ಅನಾವಶ್ಯಕವಾಗಿ ಅದನ್ನ ಮಾತಾಡ್ತಿರ್ತೀವಿ, ಆ ತರದ ವಾತಾವರಣ ಇಲ್ಲಿ.